ಈ ಕ್ಷೇತ್ರಕ್ಕೆ 700 ವರ್ಷಗಳ ಇತಿಹಾಸವಿದೆ. ವೈಷ್ಣವ ಪೂಜಾರಿಗಳು ಶಿವನನ್ನು ಇಲ್ಲಿ ಪೂಜಿಸುತ್ತಾರೆ. ಇಲ್ಲಿನ ಆರಾಧ್ಯ ದೈವ ಮಂಜುನಾಥ ಸ್ವಾಮಿಯನ್ನು ಮಂಗಳೂರಿನ ಕದ್ರಿಯಿಂದ ತರಲಾಗಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಿವಭಕ್ತರು ಈ ದೇವಸ್ಥಾನಕ್ಕೆ ಭೇಟಿ ಕೊಡುತ್ತಾರೆ. ಈ ಚಿಕ್ಕ ಹಳ್ಳಿಯನ್ನು ಮೊದಲು ಕುಡುಮ ಎಂದು ಕರೆಯಲಾಗುತ್ತಿತ್ತು. ಹೌದು ಸ್ನೇಹಿತರೆ, ನಿಮ್ಮ ಊಹೆ ಸಹಿಯಾಗಿದೆ. ಅದುವೇ ದಾನ ಧರ್ಮಗಳ ಬೀಡು ಧರ್ಮಸ್ಥಳ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕುಡುಂಬ ಎಂಬ ಸಣ್ಣ ಹಳ್ಳಿ ಧರ್ಮಸ್ಥಳ ಆದ ರೋಚಕ ಸತ್ಯಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಸತ್ಯ ನಿಷ್ಠೆ ಧರ್ಮಕ್ಕೆ ಹೆಸರುವಾಸಿ ಈ ಧರ್ಮಸ್ಥಳ ಕ್ಷೇತ್ರ. ಇಲ್ಲಿ ಸಾಕ್ಷಾತ್ ಪರಶಿವನೇ ನೆಲೆಸಿದ್ದಾನೆ. ಇದು ಕರ್ನಾಟಕದ ಎರಡನೇ ಅತಿ ದೊಡ್ಡ ದೇವಾಲಯ ಕೂಡ. ಇಲ್ಲಿ ಹರಿಯುವ ನದಿಯ ಸ್ನಾನ ಮನಸ್ಸಿಗೆ ಶಾಂತಿ ಹಾಗೂ ನೆಮ್ಮದಿಯನ್ನು ಕೊಡುತ್ತದೆ. ಧರ್ಮ ನೆಲೆಸಿರುವ ಸ್ಥಳವೇ ಧರ್ಮಸ್ಥಳವೆಂದು ಅಪಾರ ನಂಬಿಕೆಯಾಗಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಿವಭಕ್ತರು ಭೇಟಿ ನೀಡುವ ದೇಗುಲ ಎಂದರೆ ಅದು ಶ್ರೀ ಮಂಜುನಾಥ ದೇವಸ್ಥಾನ ಧರ್ಮಸ್ಥಳವಾಗಿದೆ. ಶಿವನನ್ನು ಆರಾಧಿಸುವ ಈ ಪವಿತ್ರ ಸ್ಥಳದಲ್ಲಿ ಪರಶಿವನೇ ನೆಲೆಸಿದ್ದಾನೆ. ಧರ್ಮಸ್ಥಳ ಮಂಜುನಾಥ ದರ್ಶನ ಪಡೆದರೆ ಜೀವನದಲ್ಲಿ ಧನಾತ್ಮಕ ಶಕ್ತಿ ಪ್ರಾಪ್ತಿಯಾಗುತ್ತದೆ, ಮುಂದಿನ ಜೀವನದಲ್ಲಿ ಸಕಾರಾತ್ಮಕ ಅಂಶಗಳೇ ಇರುತ್ತದೆ ಎಂದು ನಂಬಲಾಗಿದೆ. ತೊಂದರೆಗಳೆಲ್ಲವೂ ನಿವಾರಣೆಯಾಗುತ್ತದೆ ಎಂಬುದು ಭಕ್ತರ ನಂಬಿಕೆ. ಶಿವನನ್ನು ಅತ್ಯಂತ ಧಾರ್ಮಿಕವಾಗಿ ಪೂಜಿಸುವ ಸ್ಥಳ ಇದಾಗಿದ್ದು ರಾಜ್ಯದ ಅತ್ಯಂತ ಪುರಾತನ ದೇವಾಲಯವೂ ಕೂಡ ಹೌದು. ನಿಗದಿತ ಸಮಯವನ್ನು ಹೊರತುಪಡಿಸಿ ಪ್ರತಿದಿನ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆಯಬಹುದು. ಭಕ್ತರಿಗಾಗಿ, ಯಾತ್ರಾರ್ಥಿಗಳಿಗಾಗಿ ಇಲ್ಲಿ ತಂಗಲು ದೇವಸ್ಥಾನ ಆಡಳಿತ ಮಂಡಳಿಯಿಂದ ಕೋಣೆಗಳು ದೊರೆಯುತ್ತವೆ. ರಜತಾದ್ರಿ, ವೈಶಾಲಿ, ಶ್ರೀ ಸನ್ನಿಧಿ, ಗಾಯತ್ರಿ, ಸಾಕೇತ, ಗಂಗೋತ್ರಿ ಎಂಬ ಹೆಸರಿನ ಇನ್ನೂ ಹಲವಾರು ತಂಗುದಾನಗಳು ಇಲ್ಲಿವೆ. ಅಷ್ಟೇ ಅಲ್ಲದೆ ಖಾಸಗಿಯ ತಂಗುದಾನಗಳು ಕೂಡ ಇಲ್ಲಿವೆ. ಧರ್ಮಸ್ಥಳಕ್ಕೆ ಬರುವ ಯಾತ್ರಾರ್ಥಿಗಳಿಗಾಗಿ ಉಚಿತವಾಗಿ ಸುಸಜ್ಜಿತವಾದ ಅನ್ನಪೂರ್ಣ ಎಂಬ ವಿಶಾಲವಾದ ಊಟದ ಗೃಹವಿದೆ. ಇಲ್ಲಿ ಸಾವಿರಾರು ಭಕ್ತರು ಉಚಿತವಾಗಿ ಅನ್ನದಾಸೋಹವನ್ನು ಪಡೆಯುತ್ತಾರೆ. ಇಲ್ಲಿಯ ಪ್ರಸಾದ ವಿಶ್ವವಿಖ್ಯಾತವಾಗಿದೆ. ಧರ್ಮಸ್ಥಳವು ದಕ್ಷಿಣ ಕನ್ನಡ ಜಿಲ್ಲೆಯ ಮಲೆನಾಡು ಪ್ರದೇಶದಲ್ಲಿರುವ ಬೆಳತಂಗಡಿ ತಾಲೂಕಿನಲ್ಲಿದೆ. ಇದು ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 309 ಕಿಲೋಮೀಟರ್ ದೂರದಲ್ಲಿದ್ದರೆ, ಕಡಲ ತೀರ ರಾಜಧಾನಿಯಾದಂತಹ ಮಂಗಳೂರಿನಿಂದ ಸುಮಾರು 76 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಉತ್ತರ ಕರ್ನಾಟಕದ ಧಾರವಾಡದಿಂದ ಸುಮಾರು 405 ಕಿಲೋಮೀಟರ್ ದೂರದಲ್ಲಿದೆ. ರೈಲಿನಲ್ಲಿ ಪ್ರಯಾಣ ಮಾಡುವುದಾದರೆ ಬೆಂಗಳೂರು ಅಥವಾ ಮಂಗಳೂರಿನಿಂದ ಬಂದರೆ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ನಲ್ಲಿ ಇಳಿದು ಅಲ್ಲಿಂದ ಬಸ್ ಅಥವಾ ಟ್ಯಾಕ್ಸಿ ಮೂಲಕ ಧರ್ಮಸ್ಥಳವನ್ನು ನೀವು ತಲುಪಬಹುದು. ಆದರೆ ಧರ್ಮಸ್ಥಳವನ್ನು ಭೇಟಿ ಕೊಡುವ ಎಷ್ಟೋ ಭಕ್ತಾದಿಗಳಿಗೆ ಈ ಒಂದು ವಿಷಯ ಗೊತ್ತಿಲ್ಲ. ಅದೇನೆಂದರೆ ಧರ್ಮಸ್ಥಳದ ಹಿಂದಿನ ಹೆಸರು ಕುಡುಮ ಅಥವಾ ಕೋಡುಮ ಎಂದು. ಸ್ಥಳೀಯರ ಐತಿಹ್ಯದಂತೆ ಹಿಂದೆ ಅಲ್ಲಿ ನೆಲ್ಯಾಡಿ ಬೀಡಿ ಎಂಬಲ್ಲಿ ಬೀರಮಣ್ಣ ಪರ್ಗಡೆ, ಅಂದರೆ ಈಗ ಅವರನ್ನು ಹೆಗ್ಗಡೆ ಅಂತ ಕರೆಯುತ್ತಾರೆ, ಹಾಗೂ ಅವರ ಹೆಂಡತಿ ಅಮ್ಮುದೇವಿ ಬಲ್ಲಾಳಿ ಎಂಬ ಜೈನ ದಂಪತಿಗಳು ಅಲ್ಲಿ ವಾಸವಾಗಿದ್ದರು. ಇವರು ಈ ಪ್ರದೇಶದ ನಾಯಕರು ಹಾಗೂ ದಾರಿಗಳು ಕೂಡ ಆಗಿದ್ದರು. ಒಮ್ಮೆ ಧರ್ಮದೇವತೆಗಳು ಅಂದರೆ ಕಲರವು, ಕಲರೈಕೈ, ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿ ಕುದುರೆ ಮತ್ತು ಆನೆ ಮೇಲೆ ಬಂದು ಅವರನ್ನು ಹರಸಿ ದಾನ ಧರ್ಮಗಳನ್ನು ನಿರಂತರವಾಗಿ ಮಾಡುವಂತೆ ತಿಳಿಸುತ್ತಾರೆ. ಹಾಗೆಯೇ ಇಲ್ಲಿ ಒಂದು ದೇವಾಲಯವನ್ನು ಕಟ್ಟಿ ಅದನ್ನು ಸ್ಥಾಪಿಸಬೇಕೆನ್ನುವ ಆಜ್ಞೆ ಕೂಡ ಮಾಡುತ್ತಾರೆ. ಇದೇ ಕಾರಣ ಈ ಕ್ಷೇತ್ರದ ಲಾಂಛನದಲ್ಲಿ ಆನೆ ಮತ್ತು ಕುದುರೆ ಲಿಂಗಗಳನ್ನು ನೀವು ಪೂಜೆ ಮಾಡುವಂತಿದೆ. ಇಂದಿಗೂ ಇಲ್ಲಿನ ದೇವಸ್ಥಾನದಲ್ಲಿ ಆನೆಗಳನ್ನು ಸಾಕಲಾಗುತ್ತದೆ. ಅದರಂತೆ ಅವರಿಗೆ ದೇವಾಲಯಗಳನ್ನು ಕಟ್ಟಿಸಿ ಉತ್ಸವ ಪರ್ವ ನಡಾವಳಿಗಳನ್ನು ನಡೆಸಲಾಗುತ್ತದೆ. ಬ್ರಾಹ್ಮಣರನ್ನು ಕರೆಸಿ ದೈವಗಳಿಗೆ ಪೂಜೆ ಮಾಡಲು ತಿಳಿಸಿದಾಗ ದೇವರಿಲ್ಲದೆ ಇಲ್ಲಿ ಪೂಜೆ ಕೈಗೊಳ್ಳಲು ಸಾಧ್ಯವಿಲ್ಲ ಎಂದರಂತೆ. ಅದರಂತೆ
ಪರ್ಗಡೆ ದಂಪತಿಗಳು ಕದರಲ್ಲಿರುವ ಲಿಂಗವನ್ನು ದೇವತೆಗಳ ಆಜ್ಞೆಯಂತೆ ಅವರ ದಾಸರಾದಂತಹ ಅಣ್ಣಪ್ಪರೊಂದಿಗೆ ಕದರಿಯಿಂದ ಶಿವಲಿಂಗವನ್ನು ತರಲು ಆಜ್ಞೆ ಮಾಡುತ್ತಾರೆ. ಹೀಗೆ ಇಲ್ಲಿ ಶಿವಲಿಂಗವನ್ನ ಸ್ಥಾಪಿಸಲಾಗುತ್ತದೆ. ಹೀಗೆ ಇಲ್ಲಿ ಅಣ್ಣಪ್ಪ ದೇವರೇ ಶಿವಲಿಂಗವನ್ನ ಸ್ಥಾಪಿಸುತ್ತಾರೆ. ಅದು ಕ್ರಿಸ್ತಿಶಿಕ ಸುಮಾರು 1513 ದೇವರಾಜ ಹೆಗ್ಗಡೆಯವರ ಕಾಲ. ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದ ಸೋದೆ ಮಠದ ವಾದಿರಾಜ ಸ್ವಾಮಿಗಳು ಸುಬ್ರಹ್ಮಣ್ಯಕ್ಕೆ ಭೇಟಿ ಕೊಟ್ಟಿರುತ್ತಾರೆ. ಆಗ ದೇವರಾಜ ಹೆಗ್ಗಡೆಯವರು ವಾದಿರಾಜರನ್ನು ಕುಡುಮಾಗೆ ಬರಲು ವಿನಂತಿ ಮಾಡಿಕೊಳ್ಳುತ್ತಾರೆ. ಅವರ ವಿನಂತಿಯಂತೆ ವಾದಿರಾಜರು ಕುಡುಮಾಗೆ ಭೇಟಿ ಕೊಡುತ್ತಾರೆ. ಆಗ ಅಲ್ಲಿನ ಸ್ವಾಮಿಗಳು ಶಿವಲಿಂಗದ ಪ್ರಸಾದವನ್ನು ವಾದಿರಾಜರಿಗೆ ಕೊಡಲು ಮುಂದಾದಾಗ ಶ್ರೀಗಳಾದಂತಹ ವಾದಿರಾಜರು ಪ್ರಸಾದವನ್ನು ನಿರಾಕರಿಸುತ್ತಾರೆ. ಕಾರಣ ವಾದಿರಾಜರು ಗರ್ಭಗುಡಿಯಲ್ಲಿ ಶಿವಲಿಂಗವನ್ನು ನೋಡಿ ಆಶ್ಚರ್ಯದಿಂದ ವಿಚಲಿತರಾಗುತ್ತಾರೆ. ವಾದಿರಾಜರು ಯಾಕೋ ಈ ಶಿವಲಿಂಗವನ್ನು ಸರಿಯಾಗಿ ಪ್ರತಿಷ್ಠಾಪಿಸಲಿಲ್ಲ, ಇದರಲ್ಲಿ ಏನೋ ದೋಷವಿದೆ ಎಂದು ಹೇಳುತ್ತಾರೆ. ವೇದ ವಿಧಿಗಳ ಪ್ರಕಾರ ಲಿಂಗವನ್ನು ಪವಿತ್ರಗೊಳಿಸಲಾಗಿಲ್ಲ ಎಂದು ಅಭಿಪ್ರಾಯವನ್ನು ಕೂಡ ಅವರು ಕೊಡುತ್ತಾರೆ. ಆಮೇಲೆ ಹೆಗ್ಗಡೆಯವರು ವಾದಿರಾಜರನ್ನು ಲಿಂಗವನ್ನು ಪುನರ್ ಪ್ರತಿಷ್ಠಾಪಿಸಲು ಬೇಡಿಕೊಳ್ಳುತ್ತಾರೆ. ತದನಂತರ ವಾದಿರಾಜ ಸ್ವಾಮಿಗಳು ತಮ್ಮ ಯೋಗ ಶಕ್ತಿಗಳ ಮೂಲಕ ಶಿವಲಿಂಗವನ್ನು ಪವಿತ್ರಗೊಳಿಸುತ್ತಾರೆ. ಜೊತೆಗೆ ಆ ಸ್ಥಳಕ್ಕೆ ಧರ್ಮಸ್ಥಳ ಎಂದು ಹೆಸರಿಡುತ್ತಾರೆ. ಇಲ್ಲಿ ದಾನ ಧರ್ಮಗಳೇ ಆರಾಧಿಸಬೇಕು ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಹೀಗೆ ಲಿಂಗದ ಪುನರ್ ಪ್ರತಿಷ್ಠಾಪನೆ ಮಾಡಿ ಅಲ್ಲಿಯವರೆಗೆ ಕುಡುಮ ಅಂತ ಕರೆಯುತ್ತಿದ್ದ ಆ ಹಳ್ಳಿಯನ್ನು ಧರ್ಮಸ್ಥಳ ಎಂಬ ಹೆಸರನ್ನು ನೀಡುತ್ತಾರೆ. ಅಂದಿನಿಂದ ಈ ಕ್ಷೇತ್ರಕ್ಕೆ ಧರ್ಮಸ್ಥಳ ಎಂಬ ಹೆಸರು ಬಂದಿತೆಂದು ನಂಬಲಾಗಿದೆ. ಇಲ್ಲಿಂದ ಮುಂದೆ ಪರ್ಗಡೆ ಅಂದರೆ ಹೆಗ್ಗಡೆ ವಂಶಸ್ಥರು ದೇವಾಲಯದ ಧರ್ಮದರ್ಶಿಗಳಾಗಿ ಈ ಧರ್ಮಸ್ಥಳವನ್ನು ನಡೆದುಕೊಂಡು ಬಂದಿದ್ದಾರೆ. 1903 ಈ ಸ್ಥಳದಲ್ಲಿ ಹಿಂದಿನ ಕುಡುಮ ಮಲ್ಲರಮಡಿ ಮತ್ತು ನೆಲ್ಯಾಡಿ ಬೀಡಿಗಳನ್ನು ಸೇರಿಸಿ ಒಂದು ಗ್ರಾಮ ಪಂಚಾಯಿತಿಯನ್ನು ಸರ್ಕಾರ ಸ್ಥಾಪಿಸಿತು. ಧರ್ಮಸ್ಥಳ ಈಗಲೂ ಇಲ್ಲಿನ ಗ್ರಾಮ ಪಂಚಾಯಿತಿಯಾಗಿದೆ. ಜೈನ ಬಂಟ ಸಮುದಾಯದವರು ಈ ದೇಗುಲವನ್ನು ಆರಂಭಿಸಿದ್ದು ಈಗ ಹೆಗ್ಗಡೆಯವರ ಕುಟುಂಬ ಈ ದೇವಸ್ಥಾನದ ಆಡಳಿತವನ್ನು ನಿರ್ವಹಿಸುತ್ತಾ ಇದೆ. ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಮಂಜುನಾಥ ದೇವಸ್ಥಾನದಲ್ಲಿ ಇಲ್ಲಿ ಲಕ್ಷೋದೀಪೋತ್ಸವ ನಡೆಯುತ್ತದೆ. 12 ವರ್ಷಕ್ಕೊಮ್ಮೆ ನಡಾವಳಿ ಎನ್ನುವ ಉತ್ಸವವು, ವಿಶೇಷ ಸಂದರ್ಭಗಳಲ್ಲಿ ಮಹಾನಡಾವಳಿ ಎನ್ನುವ ಉತ್ಸವವು ಸುಮಾರು 13 ದಿನಗಳ ಕಾಲ ನಡೆಯುತ್ತದೆ. ಸ್ನೇಹಿತರೆ, ಒಂದು ವೇಳೆ ನೀವು ಕರ್ನಾಟಕದಲ್ಲಿ ಇದ್ದು ಧರ್ಮಸ್ಥಳವನ್ನು ಇನ್ನೂ ನೋಡಿಲ್ಲ ಅಂದರೆ ನಿಜಕ್ಕೂ ಅಚ್ಚರಿಯ ವಿಷಯವೇ. ಹಾಗೆಯೇ ಧರ್ಮಸ್ಥಳ ಮೊದಲು ಏನಾಗಿತ್ತು ಎನ್ನುವುದನ್ನು ನೀವು ಈ ವಿಡಿಯೋ ಮೂಲಕ ತಿಳಿದುಕೊಂಡಿದ್ದೀರಾ. ಧರ್ಮಸ್ಥಳದ ಕುರಿತು ಹಲವಾರು ಅಚ್ಚರಿಯ ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ತರಲು ಪ್ರಯತ್ನಿಸುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಜೈ ಮಂಜುನಾಥ ಎಂದು ಕಮೆಂಟ್ ಮಾಡಿ. ಅಲ್ಲಿಯವರೆಗೆ ಟೇಕ್ ಕೇರ್.